ರಾಹುಲ್ ಗಾಂಧಿ ಅವರು ಮಾತಾಡಬೇಕು ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳಿ ನಿಮ್ಮ ಆಸೆ ನೀವೆಲ್ಲ ಕೂಡ ವಿಧಾನಸೌಧದ ಮೂರನೇ ಮೆಟ್ಲು ಮೇಲೆ ನಡ್ಕೊಂಡು ಓಡಾಡಬೇಕು ಅದಕ್ಕೆ ನಾವು ನೀವೆಲ್ಲರೂ ಕೂಡ ಈ ಭ್ರಷ್ಟ ಸರ್ಕಾರವನ್ನ ತಗಿಹಾಕ್ಲಿಕ್ಕೆ ಇವತ್ತು ಸಂಕಲ್ಪವನ್ನು ಮಾಡಬೇಕು ನಾವು ನೀವೆಲ್ಲ ಈ ಸರ್ಕಾರ ತಾನೆ ಕೈ ಎತ್ತಿ ನೋಡೋಣ ಪ್ರತಿಜ್ಞೆ ಮಾಡ್ತಿರ್ತಾನೆ ಸಭಾಷ್ ಇದು ನಮ್ಮ ಉದ್ದೇಶ ಆಗಿರಬೇಕು ಸಿದ್ದರಾಮಯ್ಯನವರ ಕಾಲದಲ್ಲಿ ನಾವೆಲ್ಲ ಸ್ಟೇಜ್ ಮೇಲೆ ಕೂತಿರೋರೆಲ್ಲ ಮಂತ್ರಿಗಳಾಗಿ ಕೆಲಸ ಮಾಡಿದ್ದೇವೆ ನಮ್ಮ ಶಕ್ತಿ ನಿಮ್ಮ ಶಕ್ತಿ ನಮ್ಮ ಕಾರ್ಯಕ್ರಮ ಈ ದೇಶದ ಎಲ್ಲ ಬಡವರಿಗೆ ಕೊಟ್ಟಂತ ಕಾರ್ಯಕ್ರಮಗಳು ಪ್ರತಿಯೊಬ್ಬನೂ ಕೂಡ ಎಲ್ಲ ವರ್ಗಕ್ಕೆ ಅಧಿಕಾರ ತೆಗೆದುಕೊಂಡು ಒಂದೇ ಗಂಟೆಯಲ್ಲಿ ಈ ರಾಜ್ಯದ ಯಾರು ಕೂಡ ಬಡವ ಅಸಿಲಿರಬಾರ್ದು ಅನ್ನೋದು ತೀರ್ಮಾನವನ್ನ ಯಾರೋ ನಾಯಕ ತೆಗೆದುಕೊಂಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವ ವಹಿಸಿದಂತ ನಮ್ಮ ಆಗಿದ್ದಂತ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಸರ್ಕಾರದ ಕಾರ್ಯಕ್ರಮಗಳನ್ನೆಲ್ಲ ಮೆಲುಕಾಕಿದ್ದೀರಿ ಬಹಳ ಜನ ಮಾತಾಡಿದ್ದಾರೆ ರೈತರಿಗೆ ಕೊಟ್ಟಂತ ಕೃಷಿ ಭಾಗ್ಯ ರಸ್ತೆಗಳು ಕೈಗಾರಿಕೆ ನೀರಾವರಿಯಲ್ಲಿ ಮಾಡಿದಂಥ ಕೆಲಸ ನಾನು ವಿದ್ಯುತ್ ಮಂತ್ರಿ ಸಂದರ್ಭದಲ್ಲಿ ಏಳು ಗಂಟೆ ವಿದ್ಯುತ್ತು ನಾಲ್ಕು ಗಂಟೆ ಕೊಡ್ತಿರ್ಲಿಲ್ಲ ಇಡೀ ವಿಶ್ವದಲ್ಲೇ ಒಂದು ದೊಡ್ಡ ಸೋಲಾರ್ ಪಾರ್ಕ್ ಮಾಡಿ ಇಡೀ ರಾಷ್ಟ್ರದ ಅಂತಾರಾಷ್ಟ್ರೀಯದ ವಿಶ್ವ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾವೆ ಅದಕ್ಕೆ ಕಾರಣ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದನ್ನು ನಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಬರೀ ಸ್ಟೇಜ್ ಮೇಲೆ ಇರೋರು ನಾನು ಸಿದ್ದರಾಮಯ್ಯನವರು ಮಾತ್ರ ಈ ಸರ್ಕಾರ ತರ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಕಾರ್ಯಕರ್ತರು ಹೋಗಿ ಈ ಭ್ರಷ್ಟ ಸರ್ಕಾರವನ್ನ ಕೀತ್ ಹಾಕಲೇಬೇಕು ಅಂತೇಳಿ ಜನರಿಗೆ ನೀವು ಮನವರಿಕೆಯನ್ನು ಮಾಡಿಕೊಡ್ಬೇಕು